ಇವತ್ತಿನ ವಿಡಿಯೋದಲ್ಲಿ ಸ್ಟ್ರೀಟ್ ಸ್ಟೈಲಲ್ಲಿ ಎಗ್ ನೂಡಲ್ಸ್ ಯಾವ ರೀತಿಯಾಗಿ ಸಿಗುತ್ತೆ, ಅದೇ ಟೇಸ್ಟ್ನಲ್ಲಿ ಮನೆಯಲ್ಲಿ ಸಿಂಪಲಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಚಿಲ್ಲಿ ಸಾಸ್ ಆಗಲಿ ಟೊಮ್ಯಾಟೊ ಸಾಸ್ ಆಗಲಿ ಬಳಸಿಲ್ಲ. ಜಸ್ಟ್ ಸೋಯಾ ಸಾಸ್ ಒಂದಿದ್ರೆ ಸಾಕು, ತುಂಬಾ ಟೇಸ್ಟಿಯಾಗಿರುವಂಥ ಎಗ್ ನೂಡಲ್ಸ್ನ ಫಟಾಫಟ್ ಅಂತ ರೆಡಿ ಮಾಡ್ಕೋಬೋದು. ಮೊದಲಿಗೆ ನೂಡಲ್ಸ್ ಒಂದಕ್ಕೊಂದು ಅಂಟ್ಕೊಳ್ದಲ್ಲೇ ಇರೋ ಥರ ಬಿಡಿ ಬಿಡಿಯಾಗಿ ಪರ್ಫೆಕ್ಟಾಗಿ ಹೇಗೆ ಬೇಯಿಸ್ಕೊಳ್ಳೋದು ಅಂತ ನೋಡೋಣ. ನೀವು ನೂಡಲ್ಸಲ್ಲಿ ಯಾವುದೇ ರೆಸಿಪಿ ಮಾಡ್ಕೊಳ್ಳಿ, ಬಟ್ ನೂಡಲ್ಸ್ನ ಎಲ್ಲದಕ್ಕೂ ಇದೇ ರೀತಿ ಪರ್ಫೆಕ್ಟಾಗಿ ಬೇಯಿಸ್ಕೊಳ್ಳೋದು. ನೀವು ಒಂದೆರಡು ಸರಿ ಮಾಡ್ಕೊಳ್ಳೋರ್ಗೂ ನೂಡಲ್ಸ್ ಮಾಡ್ಕೊಳ್ಳೋದು ಕಷ್ಟ ಅಂತ ಅನ್ನಿಸ್ಬೋದು, ಆಮೇಲೆ ನೀವೇ ಎಲ್ಲರಿಗೂ ಹೇಳ್ಕೊಡ್ತೀರಾ ಅಷ್ಟು ಈಸಿಯಾಗಿರುತ್ತೆ ನೂಡಲ್ಸ್ ಮಾಡೋದು. ಇದೊಂದು ರೆಸಿಪಿ ಕಲ್ತ್ಕೊಳ್ಳಿ ಸಾಕು, ಸೇಮ್ ಪ್ರೊಸೀಜರ್ನಲ್ಲಿ ವೆಜ್ ನೂಡಲ್ಸ ಮಾಡ್ಕೋಬೋದು, ಎಗ್ ನೂಡಲ್ಸ ಮಾಡ್ಕೋಬೋದು, ಮತ್ತು ಚಿಕನ್ ನೂಡಲ್ಸ ಮಾಡ್ಕೋಬೋದು. ಇದೇ ರೀತಿಯಾದಂಥ ಈಸಿ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪೀಸ್ನ ಯಾವಾಗಲೂ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದ್ಯಾವುದನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ನೂಡಲ್ಸ್ ಎಲ್ಲ ಪೂರ್ತಿ ಮುಳುಗೋ ಥರ ಜಾಸ್ತಿ ನೀರು ತಗೋಬೇಕು. ನಾನಿಲ್ಲಿ 2 ಲೀಟ್ರಷ್ಟು ನೀರು ತಗೊಂಡಿದ್ದೀನಿ, ಮತ್ತೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೂಡಲ್ಸ್ ಬೇಯಬೇಕಾದ್ರೇ ಉಪ್ಪು ಹಾಕೊಂಡ್ರೆ ಸರಿ, ಇಲ್ಲದೇ ಹೋದರೆ ನೂಡಲ್ಸ್ ಸಪ್ಪೆ ಸಪ್ಪೆ ಅನಿಸುತ್ತೆ. ನೀರು ಚೆನ್ನಾಗಿ ಕುದ್ದ ಮೇಲೇ ನಾನು ಇದಕ್ಕೆ ನೂಡಲ್ಸ್ ಹಾಕೊತೀನಿ. ಮಾರ್ಕೆಟ್ನಲ್ಲಿ ತುಂಬ ಬೇರೆ ಬೇರೆ ಕಂಪ್ನಿಗಳದೆಲ್ಲ ಹಕ್ಕ ನೂಡಲ್ಸ್ ಸಿಗುತ್ತೆ, ನಿಮಗೆ ಯಾವ್ದು ಈಸಿಯಾಗಿ ಸಿಗುತ್ತೋ ನೀವು ಅದನ್ನ ತಗೊಳ್ಳಿ. ನನಗೆ 2 ರೀತಿಯಾದಂಥ ಹಕ್ಕ ನೂಡಲ್ಸ್ ಈಸಿಯಾಗಿ ಸಿಗುತ್ತೆ. ನಾನಿವತ್ತು ಸ್ನ್ಯಾಕ್ ಟ್ಯಾಕ್ ಅವ್ರದ್ದು ಹಕ್ಕ ನೂಡಲ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು ಪ್ಯಾಕೆಟ್ 150 ಗ್ರಾಮ್ ಇರುತ್ತೆ. ನೀರು ಚೆನ್ನಾಗಿ ಕುದಿಬೇಕಾದ್ರೆ ಒಂದು ಪ್ಯಾಕೆಟ್ ಫುಲ್ ನೂಡಲ್ಸ್ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಉದ್ದುದ್ದ ನೂಡಲ್ಸ್ ಬೇಡ ಅನ್ನೋದಾದರೆ ಈ ಟೈಮ್ನಲ್ಲಿ ಇದನ್ನು ಮುರಿದ್ಬಿಟ್ಟು ಹಾಕ್ಕೋಬೋದು. ಮತ್ತು ಈ ನೂಡಲ್ಸ್ನ ಜಾಸ್ತಿ ಹೊತ್ತು ಬೇಯಿಸಬಾರ್ದು, ಮುದ್ದೆ ಥರ ಆಗೋಗ್ಬಿಡುತ್ತೆ. ಕರೆಕ್ಟಾಗಿ 3-4 ನಿಮಿಷ ಎಕ್ಸಾಕ್ಟಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೂಡಲ್ಸ್ ಪ್ಯಾಕೆಟ್ ಹಿಂದೆನೇ ಫುಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಯಾವ ರೀತಿ ಬೇಯಿಸ್ಕೋಬೇಕು, ಎಷ್ಟು ಹೊತ್ತು ಬೇಯಿಸ್ಕೋಬೇಕು ಅಂತ. ನೀವು ಯಾವುದೇ ನೂಡಲ್ಸ್ ಹಾಕ್ಕೊಂಡು ಮಾಡ್ತಾ ಇರಿ, ಒಂದ್ಸರಿ ಹಿಂದ್ಗಡೆ ಪ್ಯಾಕೆಟಲ್ಲಿ ಬರೆದಿರೋಂಥ ಇನ್ಸ್ಟ್ರಕ್ಷನ್ಸ್ನ ಓದ್ಕೊಳ್ಳಿ. ಬಟ್ ಆಲ್ಮೋಸ್ಟ್ ಎಲ್ಲ ನೂಡಲ್ಸ್ಗೂ ಸೇಮ್ ಇದೇ ರೀತಿ ಬೇಯಿಸ್ಕೊಳ್ಳೋದು. ನೀರಿನಲ್ಲಿ ನೂಡಲ್ಸ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಒಂದು 3-4 ನಿಮಿಷ ಕರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಮತ್ತು ನಾವು ಈ ರೀತಿಯಾಗಿ ಎತ್ಕೊಂಡ್ರೂ ಸಹ ಅದು ಕಟ್ಟಾಗೋದಿಲ್ಲ, ಜಾಸ್ತಿ ಬೆಂದುಬಿಟ್ರೆ ಅಲ್ಲಲ್ಲೇ ಕಟ್ಟಾಗಿ ಬಿದ್ದೋಗ್ಬಿಡುತ್ತೆ. ಈ ಟೈಮ್ನಲ್ಲಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಇಮ್ಮಿಡಿಯೇಟ್ಲಿ ನೀರನ್ನೆಲ್ಲ ಬಸ್ಕೊಂಡು ನೂಡಲ್ಸ್ ಮಾತ್ರ ತೆಗೆದಿಟ್ಕೋಬೇಕಾಗುತ್ತೆ. ಬಿಸಿನೀರಲ್ಲಿ ಇದು ಹೀಗೆ ಇದ್ದರೆ ತುಂಬ ಸಾಗಿ ಆಗೋಗುತ್ತೆ, ಜಾಸ್ತಿ ಓವರ್ ಕುಕ್ ಆಗೋಗ್ಬಿಡುತ್ತೆ. ನೀರನ್ನೆಲ್ಲ ಬಸ್ಕೊಂಡು ಬರೀ ನೂಡಲ್ಸ್ನ ಒಂದು ಜಾಲರಿ ಥರದ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ತಣ್ಣೀರು ಹಾಕ್ಕೊಂಡಿದ್ದೀನಿ. ನೂಡಲ್ಸ್ ಇನ್ನೂ ಬಿಸಿ ಇರುತ್ತೆ, ಆ ಬಿಸಿ ಎಲ್ಲ ಹೋಗಬೇಕು ಅಂದರೆ ಇದ್ರ ಮೇಲೆ ಚೆನ್ನಾಗಿ ತಣ್ಣೀರು ಹಾಕ್ಕೋಬೇಕು. ನಲ್ಲಿ ಕೆಳಗಡೆ ಇದನ್ನು ಮಾಮೂಲಿ ತಣ್ಣೀರಲ್ಲಿ ಒಂದ್ಸರಿ ವಾಶ್ ಮಾಡ್ಕೊಂಡಿದ್ದೀನಿ. ನೂಡಲ್ಸ್ ಒಂಚೂರು ಬಿಸಿ ಇರಬಾರ್ದು, ಫುಲ್ ತಣ್ಣಗಾಗಬೇಕು. ಆ ರೀತಿಯಾಗಿ ತಣ್ಣೀರಲ್ಲಿ ಇದನ್ನು ತೊಳ್ಕೋಬೇಕಾಗುತ್ತೆ. ಇದನ್ನು ಹಾಗೆ ಬಿಸಿಯಾಗಿ ಬಿಟ್ಟರೆ ಪೂರ್ತಿ ಅಂಟ್ಕೊಳ್ಳುತ್ತೆ ಒಂದಕ್ಕೊಂದು ನೂಡಲ್ಸು, ಬಿಡಿ ಬಿಡಿಯಾಗಿ ಬರೋದಿಲ್ಲ. ಸೊ ನಾವು ತಕ್ಷಣ ಬಿಸಿನೀರೆಲ್ಲ ಬಸ್ತಿಟ್ಕೊಂಡು ತಣ್ಣೀರು ಹಾಕೋಬಿಡಬೇಕು. ತಣ್ಣೀರು ಹಾಕ್ಕೊಂಡು ತಕ್ಷಣ ಅದ್ರ ಮೇಲೆ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೂಡಲ್ಸ್ ಮೇಲೆ ಎಣ್ಣೆ ಹಾಕಿದ್ಮೇಲೆ ಕೈನಲ್ಲೇ ಮಿಕ್ಸ್ ಮಾಡ್ಕೋಬೋದು, ನಾನು ಟಾಂಗ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು 3-4 ಚಮಚದಷ್ಟು ಎಣ್ಣೆ ಬೇಕಾಗುತ್ತೆ. ನೂಡಲ್ಸ್ ಬಿಡಿ ಬಿಡಿಯಾಗಿ ಬರಬೇಕು ಅಂದರೆ ಇದು ಇಷ್ಟು ಪ್ರೋಸೆಸ್ನ ಇಮ್ಮಿಡಿಯೇಟ್ಲಿ ಮಾಡ್ಕೋಬೇಕಾಗತ್ತೆ. ಇವಾಗ ನೂಡಲ್ಸ್ ರೆಡಿ ಇದೆ. ಬೆಳಗಿಂದ ಸಂಜೆವರೆಗೂ ನಾವು ಇದನ್ನ ಎಷ್ಟು ಬೇಕಷ್ಟು ತಗೊಂಡು ವೆರೈಟಿ ವೆರೈಟಿ ನೂಡಲ್ಸ್ ಇದರಲ್ಲಿ ರೆಡಿ ಮಾಡ್ಕೊಬೋದು. ಚೌಮೆನ್ ಮಾಡ್ಕೋಬೋದು, ವೆಜ್ ನೂಡಲ್ಸ್, ಎಗ್ ನೂಡಲ್ಸು, ಚಿಕನ್ ನೂಡಲ್ಸ್, ತುಂಬ ವೆರೈಟಿ ಆಫ್ ನೂಡಲ್ಸ್ ಇದರಲ್ಲಿ ಮಾಡ್ಕೋಬೋದು. ಇದರಲ್ಲಿ 3-4 ಜನಕ್ಕೆ ನೂಡಲ್ಸ್ ಆಗುತ್ತೆ. ನಾನಿಲ್ಲಿ ಒಬ್ಬರಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಇವಾಗ ಎಗ್ ನೂಡಲ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಉಳಿದಿದ್ರಲ್ಲಿ ವೆಜ್ ನೂಡಲ್ಸ್ ಮಾಡ್ಕೊತೀನಿ. ವೆಜ್ ನೂಡಲ್ಸ್ ವಿಡಿಯೋ ಲಿಂಕ್ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ ನೋಡಿ. ನೆಕ್ಸ್ಟ್ ಒಂದು ತವೆ ಮೇಲೆ ಎಣ್ಣೆ ಹಚ್ಕೊಂಡು ಒಂದು ಮೊಟ್ಟೆನ ಒಡ್ದು ಹಾಕಿ ಸ್ವಲ್ಪ ಉಪ್ಪು, ಕಾಳುಮೆಣಸಿನ ಪುಡಿ ಮತ್ತು ಹಚ್ಚ ಖಾರದ ಪುಡಿ ಇಷ್ಟನ್ನೂ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನಮ್ಮ ಟೇಸ್ಟಿಗೆ ತಕ್ಕಂಗೆ ನಾವು ಹಾಕ್ಕೋಬೋದು. ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಇಲ್ಲ, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಒಂದು ಸೈಡ್ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇನ್ನೊಂದು ಸೈಡ್ ಜಾಸ್ತಿ ರೋಸ್ಟ್ ಮಾಡ್ಕೋತಾ ಇಲ್ಲ, ಜಸ್ಟ್ ಮೊಟ್ಟೆ ಏನಾದರೂ ಹಸಿ ಹಸಿ ಇದ್ದರೆ ಕುಕ್ ಆಗಲಿ ಅಂತ ಹೀಗೆ ಟಚ್ ಮಾಡ್ಕೊತೀನಿ ಅಷ್ಟೇ. ನಮ್ಮ ಮನೆಯಲ್ಲಿ ಮೊಟ್ಟೆ ಹಸಿ ಇದ್ದರೆ ಯಾರೂ ತಿನ್ನೋದಿಲ್ಲ, ಒಬ್ಬೊಬ್ಬರು ಒಂದು ಸೈಡ್ ಮಾತ್ರ ರೋಸ್ಟ್ ಮಾಡ್ಕೊತಾರೆ, ನೀವು ಹಾಗೂ ಸಹ ಮಾಡ್ಕೋಬೋದು. ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನೂಡಲ್ಸ್ ಮಾಡಲಿಕ್ಕೆ ಒಂದು ಅಗಲ ಪ್ಯಾನ್ ತೊಗೊಂಡಿದ್ದೀನಿ, ಆದಷ್ಟು ದಪ್ಪ ತಳ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು. ಮತ್ತು ಕಬ್ಬಿಣದ ಪಾತ್ರೆನಲ್ಲಿ ಮಾಡಿಕೊಂಡ್ರೆ ನೂಡಲ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ಟೀಲ್ನಲ್ಲಿ ಮಾಡ್ಕೋತಾ ಇದ್ದೀನಿ. 2 ಚಮಚದಷ್ಟು ಎಣ್ಣೆ ತೊಗೊಂಡು ಪೂರ್ತಿ ಪ್ಯಾನಿಗಾಗೋ ರೀತಿ ಎಣ್ಣೆನ ತಿರುಗಿಸ್ಕೊಂಡಿದ್ದೀನಿ. ನೂಡಲ್ಸ್ ಮಾಡಬೇಕಾದ್ರೆ ಆಮೇಲೆ ನೂಡಲ್ಸ್ ಎಲ್ಲ ಪಾತ್ರೆಗೆ ಅಂಟಬಾರ್ದು ಅಂತ ಇದಕ್ಕೆ ಒಂದು ಮೊಟ್ಟೆ ಹಾಕ್ಕೊಂಡು ಸ್ಕ್ರ್ಯಾಂಬಲ್ ಮಾಡ್ಕೋತಾ ಇದ್ದೀನಿ. ನೀವು ಒಂದು ಮೊಟ್ಟೆನಾದರೂ ಹಾಕ್ಕೊಳ್ಳಿ, ಅಥವಾ ನಿಮಗೆ ಮೊಟ್ಟೆ ಜಾಸ್ತಿ ಇಷ್ಟ ಅನ್ನೋದಾದರೆ 2 ಮೊಟ್ಟೆ ಸಹ ಹಾಕ್ಕೋಬೋದು. ಮೊಟ್ಟೆಗೆ ಎಷ್ಟು ಬೇಕು ಅಷ್ಟು 1/4 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ.
ಮತ್ತೆ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕೊಂಡಿದ್ದೀನಿ. ಆಮೇಲೆ ಮತ್ತೆ ನಾವು ಹಾಕೋಕ್ಕೋದ್ರೆ ಹಿಡಿಯೋದಿಲ್ಲ ಉಪ್ಪು ಖಾರ ಎಲ್ಲ, ಅದಕ್ಕೆ ಇವಾಗಲೇ ಹಾಕೊಂಡಿದ್ದೀನಿ. ಮೊಟ್ಟೆಗೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಇವಾಗ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮೊಟ್ಟೆ ಹಸಿ ಅಂಶ ಎಲ್ಲ ಹೋಗ್ಬೇಕು, ಆ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಜೊತೆಗೆ 3 ಸಣ್ಣ ಸೈಜಿನ ಹಸಿ ಮೆಣಸಿನಕಾಯಿ ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಚಿಲ್ಲಿ ಸಾಸ್ ಯೂಸ್ ಮಾಡ್ತಾ ಇಲ್ಲ, ಅದಕ್ಕಾಗಿ ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಚಿಲ್ಲಿ ಸಾಸ್ ಯೂಸ್ ಮಾಡ್ತಾ ಇದ್ರೆ ಹಸಿ ಮೆಣಸಿನಕಾಯಿ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಒಂದು ಕಾಲು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿನ ಹಾಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸಹ ಹಾಕೋಬಹುದು. ನನ್ನ ಹತ್ರ ಪೇಸ್ಟ್ ಇತ್ತು ಅಂತ ನಾನು ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ಮತ್ತು ಮಿಕ್ಸ್ಡ್ ವೆಜಿಟೇಬಲ್ಸ್ ತಗೊಂಡಿದ್ದೀನಿ, ಅರ್ಧ ಈರುಳ್ಳಿ, ಅರ್ಧ ಕ್ಯಾಪ್ಸಿಕಮ್, ಅರ್ಧ ಕ್ಯಾರೆಟ್, ಮತ್ತು ಸ್ವಲ್ಪ ಎಲೆಕೋಸ್ ತಗೊಂಡಿದ್ದೀನಿ. ಎಗ್ ನೂಡಲ್ಸ್ಗೆ ತರಕಾರಿ ಹಾಕಲೇಬೇಕು ಅಂತ ಏನಿಲ್ಲ, ಬಟ್ ಹಾಕಿದರೆ ತುಂಬ ಚೆನ್ನಾಗುತ್ತೆ ಟೇಸ್ಟು. ಬರೀ ಈರುಳ್ಳಿ ಇದ್ದರೂ ಹಾಕೋಬೋದು, ಈರುಳ್ಳಿ ಕ್ಯಾರೆಟ್ ಹಾಕೋಬೋದು, ಕ್ಯಾಪ್ಸಿಕಮ್ ಇದ್ದರೂ ಹಾಕೋಬೋದು. ಯಾವ ತರಕಾರಿ ಇದೆ ಅದನ್ನ ಹಾಕ್ಕೊಳ್ಳಿ, ಎಲ್ಲನೂ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ನೂಡಲ್ಸ್ ಬೇಯಿಸ್ಬೇಕಾದ್ರೆ ಸಹ ನಾವು ಉಪ್ಪು ಹಾಕ್ಕೊಂಡಿದ್ದೀವಿ, ಮತ್ತು ಮೊಟ್ಟೆಗೂ ನಾವು ಉಪ್ಪು ಹಾಕಿದ್ದೀವಿ. ಸೊ ನೋಡ್ಕೊಂಡು ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಈ ತರಕಾರಿಗಳನ್ನೆಲ್ಲ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ತಿನ್ನುವಾಗ ತರಕಾರಿದು ಕ್ರಂಚ್ನೆಸ್ ಬಾಯಿಗೆ ಹಾಗೆ ಸಿಗಬೇಕು, ಅವಾಗಲೇ ನೂಡಲ್ಸ್ ಚೆಂದ ಆಗೋದು. ಸೊ ಹೈ ಫ್ಲೇಮ್ನಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಒಬ್ಬರು ಅಥವಾ ಇಬ್ಬರಿಗಾಗುವಷ್ಟು ಬೇಯಿಸಿರುವಂಥ ನೂಡಲ್ಸ್ ತಗೊಂಡಿದ್ದೀನಿ. ಇನ್ನು ಉಳಿದಿದ್ದನ್ನ ನಾನು ವೆಜ್ ಹಕ್ಕ ನೂಡಲ್ಸ್ ಮಾಡ್ಕೊತೀನಿ. ಮೊಟ್ಟೆ ತಿನ್ನಲ್ಲ ಅನ್ನೋರಿಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವೆಜಿಟೇಬಲ್ ಹಕ್ಕ ನೂಡಲ್ಸ್ ರೆಸಿಪಿ ಸಹ ಕೊಟ್ಟಿರ್ತೀನಿ, ಆ ವಿಡಿಯೋನೂ ಸಹ ಚೆಕ್ ಮಾಡಿ ನೋಡಿ. ನೂಡಲ್ಸ್ ಆಲ್ರೆಡಿ ಬೆಂದಿರೋದ್ರಿಂದ ನಾವು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಜಸ್ಟ್ ಇದಕ್ಕೆ ಟೇಸ್ಟ್ ಮತ್ತು ಫ್ಲೇವರ್ನ ಆ್ಯಡ್ ಮಾಡಬೇಕು ಅಷ್ಟೇ. ಇವಾಗ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಆಲ್ರೆಡಿ ನೂಡಲ್ಸ್ ಬಾಯ್ಲ್ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೀವಿ, ಸೊ ನೋಡ್ಕೊಂಡು ಹಾಕೋಬೇಕು. ಮತ್ತು ಚೈನೀಸ್ ಫುಡ್ ಅಂತ ಅಂದಮೇಲೆ ಸ್ವಲ್ಪ ಸ್ವೀಟ್ನೆಸ್ ಇರಲೇಬೇಕಾಗುತ್ತೆ. ನಾನು ಟೊಮ್ಯಾಟೊ ಸಾಸ್ ಹಾಕೋತಾ ಇಲ್ಲ, ಅದಕ್ಕಾಗಿ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಹಾಕ್ಕೊಳ್ಳಿ, ಏನೂ ಆಗಲ್ಲ. ಮತ್ತು ನೂಡಲ್ಸಿಗೆ ಎಷ್ಟು ಬೇಕಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ರೆಡಿ ಇಟ್ಕೊಂಡು ಒಂದಾದ್ಮೇಲೆ ಒಂದು ಪಟ ಪಟ ಹಾಕ್ಕೊತಾ ಹೋಗಬೇಕು. ಯಾವುದನ್ನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಸ್ಟೌವ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಜಸ್ಟ್ 5 ನಿಮಿಷದಲ್ಲಿ ನೂಡಲ್ಸ್ ರೆಡಿ ಆಗಬೇಕಾಗತ್ತೆ. ಆ ರೀತಿಯಾಗಿ ನಾವು ಮಾಡ್ಕೋಬೇಕು. ಇದೆಲ್ಲದನ್ನು ನೂಡಲ್ಸ್ ಜೊತೆ ಮಿಕ್ಸ್ ಮಾಡ್ಕೊಂಡ ನಂತರ 2 ಸಣ್ಣ ಚಮಚದಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ, ಮತ್ತು 2 ಸಣ್ಣ ಚಮಚದಷ್ಟು ವಿನಿಗರ್ ಹಾಕ್ಕೊಂಡಿದ್ದೀನಿ. ವಿನಿಗರ್ ಬದಲಿಗೆ ನಿಂಬೆ ರಸ ಸಹ ಹಾಕೋಬೋದು, ಬಟ್ ನಿಂಬೆ ರಸ ಹಾಕಿದ್ರೇ ಬೇರೆ ಟೇಸ್ಟ್ ಬರುತ್ತೆ, ವಿನಿಗರ್ ಹಾಕ್ಕೊಂಡ್ರೇ ಬೇರೆ ಟೇಸ್ಟ್ ಬರುತ್ತೆ. ಡೆಫಿನೆಟ್ಲಿ ಟೇಸ್ಟ್ ಅಂತೂ ಚೇಂಜ್ ಆಗುತ್ತೆ, ಬಟ್ ವಿನಿಗರ್ ಇಲ್ಲ ಅಂದರೆ ನಿಂಬೆ ರಸ ಹಾಕೋಬೋದು, ಏನು ತೊಂದರೆ ಇಲ್ಲ. ಸಾಸ್ ಎಲ್ಲ ನೀಟಾಗಿ ನೂಡಲ್ಸ್ಗೆ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ನೂಡಲ್ಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ನೂಡಲ್ಸ್ನ ಬೇಯಿಸ್ಕೊಳ್ಳಿಕ್ಕೆ 5 ನಿಮಿಷ, ಮತ್ತು ಟೇಸ್ಟ್ ಫ್ಲೇವರ್ಸ್ನೆಲ್ಲ ಆ್ಯಡ್ ಮಾಡಲಿಕ್ಕೆ 5 ನಿಮಿಷ. ಜಸ್ಟ್ ಒಂದು 10-15 ನಿಮಿಷದಲ್ಲಿ ನೀವು ನೆನೆಸ್ಕೊಂಡು ಕೂಡಲೇ ಎಗ್ ನೂಡಲ್ಸ್ನ ರೆಡಿ ಮಾಡ್ಕೋಬೋದು. ನೂಡಲ್ಸ್ ಮೈದಾದಲ್ಲಿ ಮಾಡಿರೋದು ಮಕ್ಕಳಿಗೆ ಒಳ್ಳೇದಲ್ಲ ಅಂತ ಅನಿಸಿದರೆ, ಇವಾಗೆಲ್ಲ ರವೆನಲ್ಲಿ ಮಾಡಿರೋವಂಥ ನೂಡಲ್ಸು, ಗೋಧಿ ನೂಡಲ್ಸು, ಸಿರಿಧಾನ್ಯದಲ್ಲಿ ಮಾಡಿರುವಂಥ ಆರೋಗ್ಯಕರ ನೂಡಲ್ಸ್ ಎಲ್ಲ ಸಿಗುತ್ತೆ. ನೀವು ಅದರಲ್ಲಿ ಸಹ ಸೇಮ್ ಪ್ರೊಸೀಜರ್ನಲ್ಲಿ ನೂಡಲ್ಸ್ನ ರೆಡಿ ಮಾಡ್ಕೋಬೋದು. ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಸಹ ತುಂಬ ಖುಷಿಯಿಂದ ತಿಂತಾರೆ. ಇವಾಗ ಬಿಸಿ ಬಿಸಿ ಎಗ್ ನೂಡಲ್ಸ್ ಸರ್ವ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದೆ. ನೂಡಲ್ಸ್ನ ಯಾವಾಗಲೂ ನಾವು ಬಿಸಿನೇ ಸರ್ವ್ ಮಾಡ್ಕೋಬೇಕು, ತಣ್ಣಗಾದರೆ ಚೆನ್ನಾಗಲ್ಲ. ನೀವು ಇದೇ ರೆಸಿಪಿಗೆ ಚಿಲ್ಲಿ ಸಾಸ್, ಶೇಜ್ವಾನ್ ಸಾಸ್ ಎಲ್ಲ ಹಾಕ್ಕೊಂಡು ಇನ್ನೂ ಸ್ಪೈಸಿಯಾಗಿ ಮಾಡ್ಕೋಬಹುದು. ಇವತ್ತು ನಾನು ನಿಮಗೆ ಸಿಂಪಲ್ ಎಗ್ ನೂಡಲ್ಸ್ ರೆಸಿಪಿ ಹೇಳ್ಕೊಟ್ಟಿದ್ದೀನಿ, ಆ ರೆಸಿಪಿಗಳನ್ನೂ ಸಹ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ. ಬರೀ ಸೋಯಾ ಸಾಸ್ ಒಂದಿದ್ರೆ ಸಾಕು, ಇಷ್ಟು ಟೇಸ್ಟಿಯಾಗಿರುವಂಥ ಎಗ್ ನೂಡಲ್ಸ್ ರೆಡಿಯಾಗಿ ಹೋಗುತ್ತೆ. ಒಮ್ಮೆಲೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಂಡ್ರೆ ನೂಡಲ್ಸ್ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅವಾಗವಾಗ ಎಷ್ಟೆಷ್ಟು ಬೇಕು ಅಷ್ಟೇ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ಕೊಂಡ್ರೆ ಮಾತ್ರ ನೂಡಲ್ಸ್ ತುಂಬ ಚೆನ್ನಾಗಿ ಬರೋದು. ನೀವು ಸಹ ಈ ಸಿಂಪಲ್ ಎಗ್ ನೂಡಲ್ಸ್ ರೆಸಿಪಿನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೇಮ್ ಪ್ರೊಸೀಜರ್ನಲ್ಲಿ ಮೊಟ್ಟೆ ಹಾಕ್ತಲೇ ವೆಜ್ ಹಕ್ಕ ನೂಡಲ್ಸ್ ಸಹ ಮಾಡ್ಕೋಬಹುದು, ಅದು ಸಹ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೂಡಲ್ಸ್ ಜೊತೆ ಮಂಚೂರಿಯನ್ ಗ್ರೇವಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ನಲ್ಲಿ ಇರುವಂಥ ಮಂಚೂರಿಯನ್ ರೆಸಿಪೀಸ್ ಎಲ್ಲದನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವೀಡಿಯೋ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ ನೋಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಸಹ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.